ಹಲೋ ಮಕ್ಕಳೇ ನಾನು ಲಕ್ಷ್ಮೀಮ್ಮ ನಾಲ್ಕನೆಯ ತರಗತಿಯ ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠದ ಮುಂದುವರೆದ ಭಾಗ ಹಿಂದಿನ ತರಗತಿಯಲ್ಲಿ ನಾವು ಕಿಶೋರನ ಅಜ್ಜಿಯ ತೋಟದಲ್ಲಿ ಮಕ್ಕಳು ಭತ್ತದ ಬೆಳೆಯ ಬಗ್ಗೆ ಕೋಕೋ ಹಣ್ಣಿನ ಬಗ್ಗೆ ಹಾಗೂ ಯಾವ ಯಾವ ಗಿಡಗಳನ್ನು ನೋಡಿದರು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೆವು ಈಗ ಮುಂದಿನ ವಿವರಣೆಯನ್ನು ತಿಳಿದುಕೊಳ್ಳೋಣ ಅಜ್ಜಿ ಆವಿನ ಮರಿ ಎಂದು ಕಿರುಚಿದಳು ಶೀಲ ಅದು ಆವಲ್ಲ ಎರೆ ಉಳ ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ ಇದರ ಸಹಾಯದಿಂದ ಎರೆಗೊಬ್ಬರ ತಯಾರಿಸುತ್ತಾರೆ ಎಂದರು ಗುರುಗಳು ನಾನು ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ ಎರೆ ಗೊಬ್ಬರ ಅಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂದರು ಅಜ್ಜಿ ಎಲ್ಲವನ್ನು ಗಮನಿಸುತ್ತಿದ್ದ ಶರಣಪ್ಪ ಸರ್ ನಮ್ಮ ಊರು ಬಳ್ಳಾರಿ ಅಲ್ಲಿ ಜೋಳ ಮೆಣಸು ಶೇಂಗಾ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು ಹೌದು ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೆಯುತ್ತಾರೆ ಎಂದರು ಶಿಕ್ಷಕರು ಇದರ ವಿವರಣೆ ಶೀಲಾ ಆವಿನ ಮರಿಯನ್ನು ನೋಡಿ ಕಿರುಚಿದಳು ಅದಕ್ಕೆ ಗುರುಗಳು ಇದು ಆವಲ್ಲ ಎರೆಹುಳ ಇದನ್ನು ರೈತನ ಮಿತ್ರ ಎಂದು ಕೂಡ ಕರೆಯುತ್ತಾರೆ ಇದರ ಸಹಾಯದಿಂದ ಎರೆ ಗೊಬ್ಬರವನ್ನು ತಯಾರಿಸುತ್ತಾರೆ ಎಂದರು ನಂತರ ಅಜ್ಜಿಯು ನಾನು ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿಲ್ಲ ರಾಸಾಯನಿಕ ಗೊಬ್ಬರ ಎಂದರೆ ಕೆಮಿಕಲ್ ವಸ್ತುಗಳನ್ನು ಹಾಕಿ ತಯಾರಿಸಿದ ಗೊಬ್ಬರಗಳನ್ನು ಬಳಸುವುದಿಲ್ಲ ನಾನು ಉತ್ತಮ ಬೆಳೆಗಳನ್ನು ಬೆಳೆಯಲು ನೈಸರ್ಗಿಕ ಅಥವಾ ಜೈವಿಕ ವಸ್ತುಗಳಿಂದ ತಯಾರಿಸಿದ ಗೊಬ್ಬರವಾದಂತಹ ಅಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರಗಳನ್ನು ಬಳಸುತ್ತೇನೆ ಎಂದರು ಇದರ ಮಧ್ಯೆ ಶರಣಪ್ಪ ಸರ್ ನಮ್ಮ ಊರು ಬಳ್ಳಾರಿ ನಮ್ಮೂರಲ್ಲಿ ಜೋಳ ಮೆಣಸು ಶೇಂಗಾ ಶೇಂಗಾ ಎಂದರೆ ಕಡಲೆಕಾಯಿ ಮತ್ತು ತೊಗರಿ ಬೆಳೆಯುತ್ತಾರೆ ಎಂದನು ಅದಕ್ಕೆ ಗುರುಗಳು ಮಣ್ಣಿನ ಗುಣ ಹಾಗೂ ಹವಾಮಾನಕ್ಕೆ ತಕ್ಕಂತೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಆದುದರಿಂದ ಹೆಚ್ಚು ನೀರು ಬೇಕಾದ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ ನಿಮ್ಮ ಊರಿನ ಕಡೆ ಮಳೆ ಕಡಿಮೆ ಬೀಳುವುದರಿಂದ ಆ ಬೆಳೆಗಳನ್ನು ಬೆಳೆಯುತ್ತಾರೆ ಎಂದರು ಅಜ್ಜಿ ಇದರ ವಿವರಣೆ ಅದಕ್ಕೆ ಅಜ್ಜಿಯು ನಮ್ಮ ಊರು ಬೆಟ್ಟ ಗುಡ್ಡ ಮರಗಳಿಂದ ಕೂಡಿರುವ ಪ್ರದೇಶವಾದುದರಿಂದ ಇಲ್ಲಿ ಹೆಚ್ಚಾಗಿ ಮಳೆ ಬರುತ್ತದೆ ಆದ್ದರಿಂದ ನೀರು ಬೇಕಾದಂತಹ ಬೆಳೆಗಳನ್ನು ಹೆಚ್ಚಾಗಿ ಇಲ್ಲಿ ಬೆಳೆಯುತ್ತೇವೆ ಹಾಗೂ ನಿಮ್ಮೂರಲ್ಲಿ ಕಡಿಮೆ ಮಳೆ ಬರುವುದರಿಂದ ನೀವು ಆ ಬೆಳೆಗಳನ್ನು ಬೆಳೆಯುತ್ತೀರಾ ಎಂದರು ಅಷ್ಟು ಹೊತ್ತಿಗೆ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿ ರುಚಿಯಾದ ಅಡುಗೆ ಸಿದ್ಧವಾಗಿತ್ತು ಕೈಕಾಲು ತೊಳೆದು ಊಟಕ್ಕೆ ಬನ್ನಿ ಎಂದು ಅಜ್ಜಿ ಕರೆದಳು ಮಕ್ಕಳು ಅಜ್ಜಿಯ ಜೊತೆ ಊಟಕ್ಕೆ ಹೊರಟರು ಇದರ ವಿವರಣೆ ಅಷ್ಟರಲ್ಲಿ ಕಿಶೋರನ ಅಜ್ಜಿಯ ಮನೆಯಲ್ಲಿ ಮಕ್ಕಳಿಗಾಗಿಯೇ ರುಚಿ ರುಚಿಯಾದ ಊಟ ಸಿದ್ಧವಾಗಿತ್ತು ಎಲ್ಲರೂ ಕೈಕಾಲು ತೊಳೆದು ಊಟಕ್ಕೆ ಬನ್ನಿ ಮಕ್ಕಳೇ ಎಂದು ಅಜ್ಜಿ ಕರೆದರು ಎಲ್ಲರೂ ಕೂಡ ಅಜ್ಜಿಯ ಜೊತೆ ಹೊರಟರು ಅಜ್ಜಿಯ ಮನೆಯ ಅಂಗಳದಲ್ಲಿದ್ದ ಯಂತ್ರವನ್ನು ಕಂಡ ಶೀಲ ಇದೇನು ಗುರುಗಳೇ ಎಂದಳು ಇದು ಗದ್ದೆ ಉಳುವ ಯಂತ್ರ ಹಿಂದೆ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಗುರುಗಳು ಶೀಲ ಅಜ್ಜಿಯ ಮನೆಯ ಅಂಗಳದಲ್ಲಿದ್ದಂತಹ ಯಂತ್ರವನ್ನು ನೋಡಿ ಇದೇನು ಗುರುಗಳೇ ಎಂದು ಕೇಳಿದಳು ಅದಕ್ಕೆ ಗುರುಗಳು ಇದು ಗದ್ದೆ ಉಳುವ ಯಂತ್ರ ಯಂತ್ರ ಎಂದರೆ ಕೆಲಸ ಮಾಡುವ ಸಾಧನ ಮಕ್ಕಳೇ ಹಿಂದೆ ವ್ಯವಸಾಯವನ್ನು ಮಾಡುವಾಗ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲವನ್ನು ಉಳುತ್ತಿದ್ದರು ನೇಗಿಲು ಎಂದರೆ ಭೂಮಿಯನ್ನು ಉಳುವ ಸಾಧನ ಎಂದರ್ಥ ಈಗ ಹೊಸ ಸಾಧನಗಳು ಬಂದಿವೆ ಎಂದರು ಕುರುಗಳು ಎಲ್ಲರೂ ರುಚಿ ರುಚಿಯಾದ ಊಟ ಮುಗಿಸಿದರು ಕೈ ತೊಳೆಯಲು ಹೋದ ಅಶ್ವಿನಿ ಇದೋ ನೋಡಿ ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳು ಇವೆ ಎಂದಳು ಇವು ಇಂಗು ಗುಂಡಿಗಳು ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ ಇದು ಅಂತರ್ಜಲ ಹೆಚ್ಚಿಸುತ್ತದೆ ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದು ಕಡಿಮೆ ಆಗಿಲ್ಲ ಎಂದರು ಅಜ್ಜಿ ಇದರ ವಿವರಣೆ ನಂತರ ಎಲ್ಲರೂ ಊಟ ಮಾಡಿದರು ಕೈ ತೊಳೆಯಲು ಹೊರಗಡೆ ಬಂದಾಗ ಅದರಲ್ಲಿ ಅಶ್ವಿನಿಯು ಇಲ್ಲಿ ನೋಡಿ ಸಣ್ಣ ಸಣ್ಣ ಗುಂಡಿಗಳಿವೆ ಎಂದಳು ಅದಕ್ಕೆ ಅಜ್ಜಿಯು ಇದನ್ನು ನಾವು ಇಂಗು ಗುಂಡಿಗಳು ಎನ್ನುತ್ತೇವೆ ಈ ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ ಇಂಗಿಸೋದು ಎಂದರೆ ಬತ್ತಿಸುವುದು ಇದು ಅಂತರ್ಜಲ ಹೆಚ್ಚಿಸುತ್ತದೆ ಅಂತರ್ಜಲ ಎಂದರೆ ಭೂಮಿಯೊಳಗಿನ ಒಳಗಿನ ನೀರು ಎಂದರ್ಥ ಇದರಿಂದ ನಮ್ಮ ಬಾವಿಯಲ್ಲಿ ನೀರು ಎಂದೂ ಕಡಿಮೆ ಆಗಿಲ್ಲ ಎಂದರು ಅಜ್ಜಿ ಮಕ್ಕಳೇ ನಾವು ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ ಈಗ ಅಜ್ಜಿಗೆ ಧನ್ಯವಾದ ಹೇಳಿ ಹೊರಡೋಣ ಎಂದರು ಗುರುಗಳು ಅಷ್ಟರಲ್ಲಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಮಕ್ಕಳು ತಿನ್ನುತ್ತಾ ಶಾಲೆ ಕಡೆ ಹೆಜ್ಜೆ ಹಾಕಿದರು ಇದರ ವಿವರಣೆ ಗುರುಗಳು ಮಕ್ಕಳೇ ನಾವು ತರಗತಿಯಲ್ಲಿ ಮಳೆ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರೂ ಅಜ್ಜಿಗೆ ಧನ್ಯವಾದ ಹೇಳಿ ಎನ್ನುತ್ತಾ ಅಜ್ಜಿಯು ಕೊಟ್ಟಂತಹ ಗೋಡಂಬಿಯನ್ನು ತಿನ್ನುತ್ತಾ ಮಕ್ಕಳೆಲ್ಲರೂ ಶಾಲೆಯ ಕಡೆಗೆ ಹೊರಟರು ಧನ್ಯವಾದಗಳು